genetic code has a pre-terminator or stop codons anta helidvi. Next, genetic code is comma less. Genetic code is comma less. Okay, yes. Even without full stop, without comma. Andre, ishte illi one kadeyinda initiator codon read aayitu. Allinda enagutte andre ಎಲ್ಲೂ ನ್ಯೂಕ್ಲಿಯೋಟೈಡ್ಸ್ ಅನ್ನ ಗ್ಯಾಪ್ ಬಿಡಲ್ಲ, ಅದು ಕಂಟಿನ್ಯೂಸ್ ಆಗಿ ರೀಡ್ ಹಾಕೊಂತ ಹೋಗುತ್ತೆ. ಅದನ್ನೇ ಕಾಮಾ ಲೆಸ್ ಅಂತ ಕರಿತೀವಿ. ದೇರ್ ಇಸ್ ನೋ ಪಂಕ್ಚುಯೇಷನ್ ಮಾರ್ಕ್ ಬಿಟ್ವೀನ್ ಒನ್ ಕೊಡಾನ್ ಟು ಅದರ್. ಓಕೆ, ಇಲ್ಲ ಅಂದ್ರೆ ಕನ್ನಡದಲ್ಲಿ ದ ಕೊಡಾನ್ಸ್ ಪ್ರೆಸೆಂಟ್ ಆನ್ ಎಂ ಆರ್ ಎನ್ ಎ ಸ್ಟ್ರಾಂಡ್ ಟ್ರಾನ್ಸ್ಲೇಟೆಡ್ ಕಂಟಿನ್ಯೂಸ್ಲಿ ವಿಥೌಟ್ ಸ್ಟಾಪ್. ದಿ ಕೊಡಾನ್ಸ್ ಆನ್ ಎಂ ಆರ್ ಎನ್ ಎ translate continuously without any gap or without any punctuation marks. Okay, codons on mRNA translate continuously without stop, without any gap. ಅದಕ್ಕೆ ಇದನ್ನ ನಾವೇನಂತ ಹೇಳ್ತೀವಿ, ಕಾಮಾ ಲೆಸ್ ಅಂದ್ರೆ ದೇರ್ ಇಸ್ ನೋ ಗ್ಯಾಪ್ ಬಿಟ್ವೀನ್ ಒನ್ ಕೊಡೋನ್ ಟು ಅನದರ್ ಕೊಡೋನ್. ಇನಿಷಿಯೇಟರ್ ಕೊಡೋನ್ ಇಂದ ಸ್ಟಾರ್ಟ್ ಆಯಿತು, ಅದು ಸ್ಟಾಪ್ ಕೊಡೋನ್ ಮಟ್ಟ ಕಂಟಿನ್ಯೂಸ್ ಆಗೇ ಆಗುತ್ತೆ. ಇನ್ನ ನೆಕ್ಸ್ಟ್ ಹೇಳ್ಬೇಕಪ್ಪ ಅಂತಂದ್ರೆ ಜೆನೆಟಿಕ್ ಕೋಡ್ ಈಸ್ ನಾನ್ ಓವರ್ ಲ್ಯಾಪಿಂಗ್. ಜೆನೆಟಿಕ್ ಕೋಡ್ ಈಸ್ ನಾನ್ ಓವರ್ ಲ್ಯಾಪಿಂಗ್. ಓಕೆ, ಎಸ್, ಸರಿನಾ? ಜೆನೆಟಿಕ್ ಕೋಡ್ ಈಸ್ ನಾನ್ ಓವರ್ಲ್ಯಾಪಿಂಗ್. ಈಗ ಒಂದ್ ಕಡೆ ಕೊಡಾನ್ಸ್ ರೀಡ್ ಹಾಕೊಂತ ಹೋಗುತ್ತೆ ಅಂತ ತಿಳ್ಕೊಳ್ರಿ. ಎ ಯು ಜಿ, ಸಿ, UUC ಹಿಂಗೆ. ಈಗ ಎ ಯು ಜಿ ಇದಕ್ಕೆ ರೀಡ್ ಆಗಿದ ಮೇಲೆ ಈ ಜಿ ಆಗ್ಲಿ ಅಥವಾ ಇದ್ರದ್ದು ಸಿ ಆಗ್ಲಿ ಇನ್ನೊಂದು ಕೋಡಾನ್ ಪಾರ್ಟ್ ಆಗಲ್ಲ ಇಲ್ಲಿ, ನಾನ್ ಓವರ್ ಲ್ಯಾಪಿಂಗ್. ಓಕೆ, ಎಸ್, ಅದಕ್ಕೆ ನಾವು ಒಂದ್ ಕಡೆ ಹೇಳ್ತೀವಿ ಏನಂತಂದ್ರೆ ಪಾರ್ಟ್ ಆಫ್ ಒನ್ ಕೋಡಾನ್ do not become a part of its adjacent codons. Okay, yes. Athwa selection of amino acid by code continuously without overlapping up to terminator. Okay, yes. Simple hing badre. During translation. Okay, yes. One part of codon. Codon do not become a part of its adjacent codons. Codon. Okay, yes, ನಾನು ಆಗ್ಲೇ ಹೇಳಿದ್ನಲ್ಲಿ ಈಗ ಸಿ ಇದು ಒಂದು ಕೊಡೋನ್ ಆಯ್ತು, ಇದ್ರದೇ ಸಿ ಈ ಯುಗೆ ಕೊಡಾಗಲ್ಲ. ಓಕೆ, ಅದಕ್ಕೆ ಹೇಳಿದ್ದೀನಿ ಡ್ಯೂರಿಂಗ್ ಟ್ರಾನ್ಸ್ಲೇಷನ್ ಒನ್ ಪಾರ್ಟ್ ಆಫ್ ಕೋಡಾನ್ ಡು ನಾಟ್ ಬಿಕಮ್ ಅ ಪಾರ್ಟ್ ಆಫ್ ಇಟ್ಸ್ ಎಡ್ಜಸ್ಟೆಂಟ್, ಅಂದ್ರೆ ಯಾವುದು ಅಲ್ಲಿ ಓವರ್ ಲ್ಯಾಪಿಂಗ್ ಇರಲ್ಲ ಇಲ್ಲಿ. ಓಕೆ, ನಾನು ಮೇಲ್ಗಡೆ ಎರೇಸ್ ಮಾಡಿ ಇನ್ನೆರಡು ಪಾಯಿಂಟ್ ಇದೆ ಬಂದ್ಬಿಡ್ತೀನಿ ಅಲ್ಲಿ. ಓಕೆ, ಸೇಮ್ ಕ್ಯಾರೆಕ್ಟರ್ಸ್ ಆಫ್ ಜೆನೆಟಿಕ್ ಕೋಡ್, ಅಲ್ಲೇನೋ ಡೌಟ್ ಇಲ್ಲ. ಎಸ್, ನೆಕ್ಸ್ಟ್ ಇನ್ನೆರಡು ಫೀಚರ್ಸ್ ಇದೆ. ಯಾವುದು ಅಂತಂದ್ರೆ ಜೆನೆಟಿಕ್ ಕೋಡ್ ಈಸ್ ಸೆನ್ಸೇಬಲ್. ಸೆವೆಂತ್, ಜೆನೆಟಿಕ್ ಕೋಡ್ ಈಸ್ ಸೆನ್ಸೇಬಲ್. ಓಕೆ, ಎಸ್, ಜೆನೆಟಿಕ್ ಕೋಡ್ ಈಸ್ ಸೆನ್ಸೇಬಲ್. ಅಥವಾ ಇದಕ್ಕೆ ಇನ್ನೊಂದು ವರ್ಡ್ ಹೇಳ್ತೀವಿ, ಆರ್ ನಾನ್ ಅಂಬಿಗಸ್ ಅಂತ. ಜೆನೆಟಿಕ್ ಕೋಡ್ ಈಸ್ ಸೆನ್ಸೇಬಲ್ ಆರ್ ನಾನ್ ಅಂಬಿಗಸ್. ಎಸ್, ಏನ್ ಹಿಂಗಂದ್ರೆ, ಓಕೆ, ಎಸ್, ಸೆನ್ಸೇಬಲ್ ಅಂದ್ರೆ ಸ್ಪೆಸಿಫಿಕ್ ಕೋಡಾನ್ ಆಲ್ವೇಸ್ ಕೋಡ್ ಸ್ಪೆಸಿಫಿಕ್ ಅಮೈನೋ ಆಸಿಡ್ಸ್. ಓಕೆ, ವೆರಿ ಸಿಂಪಲ್, ಇಟ್ ಈಸ್ ಸೆನ್ಸೇಬಲ್ ಇನ್ ದ ಸೆಲೆಕ್ಷನ್ ಆಫ್ ಪರ್ಟಿಕ್ಯುಲರ್ ಅಮೈನೋ ಆಸಿಡ್ ವಿಥೌಟ್ ಮೇಕಿಂಗ್ ಎನಿ ಮಿಸ್ಟೇಕ್ ಇನ್ ಆಲ್ ಆರ್ಗಾನಿಸಮ್ಸ್. ಅದ್ ಬೇಡ, ಇಲ್ಲಿ ಸಿಂಪಲ್ ಆಗಿ ಬರೆಯೋಣ.
a specific अथवा a particular codon codon always okay codes same amino acid without making mistake okay as in all organisms anta helbodu beda adhe avashyakate illa very simple a particular codon always codes same amino acid without any mistakes okay iga all example nivu yavadara tagolbodu yes yen example tagoltira iga GUU ide it code for valine okay yes GUU it code for valine okay yes adu yavaglu enpa andre valine ge code agutte adannu bittu bere yavudukku adu code agalla okay yes next last most important that is degeneracy of codons anta helthivi codons are degenerate codons are degenerate okay yes ಇಲ್ಲಿ ಒಂದ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಇದೆ ನೋಡಿ ಕೋಡಾನ್ ಆಲ್ವೇಸ್ ಕೋಡ್ಸ್ ಸೇಮ್ ಅಮೈನೋ ಆಸಿಡ್ ಬಟ್ ಸಮ್ ಅಮೈನೋ ಆಸಿಡ್ಸ್ ಹ್ಯಾವಿಂಗ್ ಮೋರ್ ದನ್ ಒನ್ ಕೋಡಾನ್ ಓಕೆ ಎಸ್ ಸಮ್ ಅಮೈನೋ ಆಸಿಡ್ಸ್ ಆರ್ ಕೋಡೆಡ್ ಬೈ more than one codon okay more than one codon okay ಇಲ್ಲಿ ಸಮ್ ಅಂತ ಹೇಳ್ತೀವಿ ಬಟ್ ಟೋಟಲ್ ನಮಗೆ ಗೊತ್ತಿದ್ದಂಗೆ 18 ರೊಳಗೆ 18 ಅಮೈನೋ ಆಸಿಡ್ಸ್ ಆರ್ ಡಿಜನರೇಟ್ ಓಕೆ ಎರಡೇ ಇಲ್ಲಿ ಡಿಜನರೇಟ್ ಇಲ್ಲ ಅಂದಿದ್ದು ಒಂದು ಟ್ರಿಪ್ಟೋಫ್ಯಾನ್ ಇನ್ನೊಂದು ಮೆಥನಾಲ್ ಓಕೆ ಎಸ್ ಒಂದು ಟ್ರಿಪ್ಟೋಫ್ಯಾನ್ ಇನ್ನೊಂದು ಮೆಥನಾಯಿನ್ ಇವೆರಡು ಬಿಟ್ರೆ ಉಳ್ಕಿವೆಲ್ಲ ಏನ್ಪಾ ಅಂತಂದ್ರೆ ಎಸ್ ಎಲ್ಲ ಏನಾಗಿದಾವು ಡಿಜನರೇಟ್ ನೇಚರ್ ಇದಾವು ಓಕೆ ಎಸ್ ಎಕ್ಸಾಂಪಲ್ ನೀವು ತಗೊಂಡ್ರಿ ಅಂದ್ರೆ ಎಸ್ ಇಲ್ಲಿ ಎಕ್ಸಾಂಪಲ್ಸ್ ನಿಮ್ಗೆ ಬೇಕಾದಷ್ಟು ಇದೆ ಯು 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 ಕಾಮಾ ಯು ಯು ಸಿ comma okay u u a u u g ಇವು ನಾಲ್ಕು ಕೋಡಾನ್ಸ್ ಬಂದ್ರೂ ಅಮೈನೋ ಆಸಿಡ್ ಮಾತ್ರ ಒಂದೇ ಬರುತ್ತೆ ಯಾವುದು ಅಂತಂದ್ರೆ ಫಿನೈಲ್ ಅಲನೈನ್ ಫಿನೈಲ್ ಅಲನೈನ್ okay yes ಫಿನೈಲ್ ಅಲನೈನ್ ಹಾಗೆ ಇನ್ನೊಂದು ಎಕ್ಸಾಂಪಲ್ ತಗೋಬಹುದು ಸಿ ಸಿ ಯು ಓಕೆ ಸಿ ಸಿ ಎ ಸಿ ಸಿ ಸಾರಿ ಸಿ ಯು ಯು ಸಿ ಯು ಯು ಸಿ ಯು ಸಿ ಓಕೆ ಸಿ ಯು ಎ ಸಿ ಯು ಜಿ okay yes ಇಲ್ಲಿ it code for what we call leucine ಅದು ಈ ತರ ಏನ್ಪಾ ಅಂದ್ರೆ ನಿಮ್ಗೆ 18 ಅಮೈನೋ ಆಸಿಡ್ಸ್ ಹಂಗೆ ಸುಮ್ಮನೆ ನೀಟ್ ಎಕ್ಸಾಮ್ ಬೇಕಾಗುತ್ತೆ ನೆನ್ಪಿಟ್ಕೊಳ್ರಿ 18 ಅಮೈನೋ ಆಸಿಡ್ಸ್ ಆರ್ ಡಿಜನರೇಟ್ ಓನ್ಲಿ ಟೂ ಓಕೆ ಇಲ್ಲಿ ಸ್ವಲ್ಪ ಎರಡನ್ನ ಹೆಂಗ ಅರ್ಥ ಮಾಡ್ಕೋಬಹುದು ನೀವು ಕಾಮನ್ ಆಗಿ ಅಂದ್ರೆ ಪರ್ಟಿಕ್ಯುಲರ್ ಅಮೈನೋ ಆಸಿಡ್ ಆಲ್ವೇಸ್ ಕೋಡ್ಸ್ ಬೈ ಸೇಮ್ ಅಮೈನೋ ಆಸಿಡ್ ಇಲ್ಲಿ ಅಮೈನೋ ಆಸಿಡ್ ಗಂಡ ಇದ್ದಂಗೆ ಕೋಡಾನ್ಸ್ ಹೆಂಡತಿ ಇದ್ದಂಗೆ ಓಕೆ ಹೆಂಡತಿಗೆ ಒಬ್ಬನೇ ಗಂಡ ಬಟ್ ಇಲ್ಲಿ ಒಬ್ಬ ಗಂಡಗೆ
ಬಹಳಷ್ಟು ಮಂದಿ ಹೆಂಡತಿ. ಓಕೆ, ಎಸ್, ಎರಡು ಮಂದಿ ಅಷ್ಟೇ ಇಲ್ಲಿ, ಶ್ರೀರಾಮಚಂದ್ರ ಮತ್ತೆ ಸೀತಾಮಾತೆ. ಇದ್ರಲ್ಲಿ ಒಂದು ಟ್ರಿಪ್ಟೋಫ್ಯಾನ್, ಇನ್ನೊಂದು ಮೆಥೆನಾಯಿನ್. ಯಾಕೆಂದ್ರೆ ಕೊಡಾನ್ಸ್ ಒಂದೇ, ಅಮೈನೋ ಆಸಿಡ್ ಒಂದೇ, ಅಂದ್ರೆ ಒಂದೇ ಗಂಟ ಒಂದೇ ಹೆಂಡತಿ. ಅಲ್ಲಿ ಅವ್ರ ಇಬ್ರು ಎರಡು ಕೊಡಾನ್ಸ್ ಮತ್ತೆ ಎರಡು ಅಮೈನೋ ಆಸಿಡ್ ಅನ್ನ ಬಿಟ್ರಿ ಅಂದ್ರೆ 18 ಅಮೈನೋ ಆಸಿಡ್ಸ್ ಆರ್ ಡಿಜನರೇಟ್. ನೀವು ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಬಹುದು, ಥರ್ಡ್ ಬೇಸ್ ಆಲ್ ಅಷ್ಟೇ ಚೇಂಜ್ ಆಗುತ್ತೀವಿ. ಓಕೆ, ಎಸ್, ಇದಕ್ಕೆ ನಾವು ಇನ್ನೊಂದು ವರ್ಡ್ ಹೇಳ್ತೀವಿ ಅಲ್ಲಿ, ಓಬಲ್ ಬೇಸ್ ಅಂತ ಹೇಳಿ ಅನ್ನೋ, ಅಂದ್ರೆ ಓಬಲ್ ಅನ್ನೋ ಒಬ್ಬ ಸೈಂಟಿಸ್ಟ್ ಇದನ್ನ ಡಿಸ್ಕ್ರೈಬ್ ಮಾಡಿದ್ದಾನೆ, ಓಬಲ್. ಓಕೆ, ಸೊ ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಈಗ ಇಷ್ಟು ಕರೆಕ್ಟ್ ಆಗಿ ನೋಡ್ಕೊಡ್ರಿ. ಜೆನೆಟಿಕ್ ಕೋಡ್ ಇಸ್ ಟ್ರಿಪ್ಲೆಟ್ ಇನ್ ನೇಚರ್, ಜೆನೆಟಿಕ್ ಕೋಡ್ ಇಸ್ ಯೂನಿವರ್ಸಲ್, ಜೆನೆಟಿಕ್ ಕೋಡ್ ಹ್ಯಾಸ್ ಇನಿಷಿಯೇಟರ್ ಕೋಡೌನ್, ಜೆನೆಟಿಕ್ ಕೋಡ್ ಹ್ಯಾಸ್ ತ್ರೀ ಟರ್ಮಿನೇಟರ್ ಕೋಡೌನ್ ಆರ್ ಸ್ಟಾಪ್ ಕೋಡೌನ್ಸ್, ಜೆನೆಟಿಕ್ ಕೋಡ್ ಇಸ್ ಕಾಮಾಲೆಸ್, ಜೆನೆಟಿಕ್ ಕೋಡ್ ಇಸ್ ನಾನ್ ಅಂಬಿಗಸ್, ಸಾರಿ ನಾನ್ ಓವರ್ ಲ್ಯಾಪಿಂಗ್, ಜೆನೆಟಿಕ್ ಕೋಡ್ ಇಸ್ ಸೆನ್ಸಿಬಲ್ ಆರ್ ನಾನ್ ಅಂಬಿಗಸ್, ಜೆನೆಟಿಕ್ ಕೋಡೌನ್ಸ್ ಆರ್ ಡಿಜನರೇಟ್. ಓಕೆ, ಥ್ಯಾಂಕ್ ಯು.